ಕೇಶ್ ಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಇದಕ್ಕೆ ಹೋಗಿ ಪಾಲ್ಗೊಳ್ಳ. ಆಕ್ಚುಲಾಗಿ ನಾನು ಅಲ್ಲಿ ತನಕ ನೋಡಿರಲಿಲ್ಲ. ಮೊನ್ನೆ ನಾನು ನಮ್ಮ ಕರ್ನಾಟಕ ಬಸ್ ಕನ್ಸರ್ನ ಕಳಿಸ್ಕೊಟ್ಟಿದ್ದೆ, ನೋಡ್ಕೊಂಡ್ಬಂದಿದ್ದೆ. ಇಟ್ ಈಸ್ ಅ ರಿಯಲಿ ಫಸ್ಟ್ ಟೈಮ್ ಆ ಟೈಮಲ್ಲಿ ಯಾವ ರಾಜ್ಯ ಸರ್ಕಾರಗಳನ್ನು ಮಾಡಿದ್ರು ಸರ್, ಸುಮಾರು 10,000 acres ವಿತ್ ಫಾರ್ಮರ್ಸ್ ಅವರ ಹತ್ರದಿಂದ ಡಿಸಿ ಡ್ರಾಫ್ಟ್ ಯು ಗೋ ಆನ್ ಸಿ ಸಿ ಟು ಬಿ ಓಷನ್ ಟೈಪ್ ಅಲ್ಲಿ 2,300 megawatt ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಸುಮಾರು 25,000 rupees ಲೀಸ್ ರೆಂಟ್ಗಳು ನಾವು ಈಗಾಗಲೇ ಫಾರ್ಮರ್ಸಿಗೆ ಕೊಡ್ತಾ ಇದ್ವಿ. ಆ ಫಾರ್ಮರ್ಸ್ ಏನು ಹೇಳ್ತಾರೆ, ಇನ್ನೊಂದು 10,000 ಕೊಡ್ತೀವಿ ಅಂತ. ಈಗ ಸುಮಾರು 6,000 ಒಪ್ಪಂದ ಪತ್ರ ಮಾಡ್ತೀವಿ. ಅಲ್ಲಿ ಸಮೇತ ನಾವು ಇನ್ನೊಂದು 2,000-2,500 megawatt ಮಾಡಿದ್ವಿ, ಈಗಾಗಲೇ ಕ್ರಮ ತಗೊಳ್ತಾ ಇಲ್ಲ. ಅದೇ ರೀತಿಯಲ್ಲಿ ನಾವು ಗದಗಲ್ಲಿ ಸಮೇತ ಗದಗ, ಗುಲ್ಬರ್ಗ, ರಾಯಚೂರು ಬೇರೆ ಬೇರೆ ಇದರಲ್ಲಿ ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ವಿ. ವಿಂಡು ಅಷ್ಟೇ, ಈಗಾಗಲೇ ನಾವು ವಿಂಡು ಸಮೇತ ಹೆಚ್ಚಿಗೆ ಜನ ಬರ್ತಾ ಇದ್ದಾರೆ. ವಿಂಡ್ ಎನರ್ಜಿ ಸಮೇತ ನಮಗೆ ಸೋಲಾರು ಮತ್ತೆ ವಿಂಡ್ ಬಂದು ಬಿಟ್ರೆ ಆಗ ಏನಾಗ್ತದೆ ಅಂತ ಹೈಬ್ರಿಡ್ ಆಗ್ತದೆ. ಪರ್ಸನಲ್ ಪ್ಲಾನ್ ಇದನ್ನು ಮಾಡ್ತಾ ಇದ್ವಿ. ಪ್ಲಸ್ ನಾವು ಪಂಪ್ ಸ್ಟೋರೇಜ್ ಅದು ಸಮೇತ ಒಂದು 4 ಶರಾವತಿ ಬೇರೆ ಬೇರೆ ಮುಖಾಂತರ ಇಲ್ಲ, ಅದು ಸಮೇತ ಈಗಾಗಲೇ ನಾವು ತೀರ್ಮಾನ ತಗೊಂಡು ಸೆಂಟ್ರಲ್ ಗವರ್ಮೆಂಟ್ ಹತ್ರ ಪರ್ಮಿಷನ್ ಬರ್ಬೋದು, ಅದನ್ನೆಲ್ಲ ಫಾಲೋಅಪ್ ಮಾಡ್ತಾ ಇದ್ವಿ. ಪಂಪ್ ಸ್ಟೋರೇಜ್ ಆದ್ರೆ ಏನ ನಮ್ಗೆ ಅಂತಂದ್ರೆ ನಮಗೆ ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ, ಆದ್ರೂ ಈ ಕಷ್ಟದಲ್ಲಿ ಪೀಕ್ ಅವರ್ಸ್ ಅಲ್ಲಿ ವಿ ಕ್ಯಾನ್ ಜನರೇಟ್ ಪವರ್ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾ ಇದ್ವಿ. ಪ್ಲಸ್ ಈ ಹೊಸದಾಗಿ ಒಂದು ಗ್ರೀನ್ ಹೈಡ್ರೋಜನ್ ಅಂತ ಅದು ಸಮೇತ ಅದು ಸಮೇತ ನಾವು ಅದನ್ನು ಸಮೇತ ಎಲ್ಲ ಪ್ರೈವೇಟ್ ಅದು ಅಷ್ಟೇ. ಛತ್ತೀಸ್ಗಢದಲ್ಲಿ ನಮಗೆ ಅದು ಆ ಕಾಲದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಛತ್ತೀಸ್ಗಢ ಗವರ್ಮೆಂಟ್ ಒಟ್ಟಿಗೆ ಒಂದು ಒಪ್ಪಂದ ಮಾಡಿ ಅಲ್ಲಿ ಒಂದು ನಮಗೆ ಮೈನ್ ಅಲರ್ಟ್ ಆಗಿದೆ ಮತ್ತೆ ಸುಮಾರು 500 crore ಈಗಾಗಲೇ ಇನ್ವೆಸ್ಟ್ ಮಾಡಿದ್ವಿ. ಆದ್ರೆ ಅಲ್ಲಿ ಏನು ಪ್ಲಾನ್ ಏನು ಹಾಕ್ಲಿಲ್ಲ. ಮೊದಲು ಅವರು ಪ್ಲಾನ್ ಅಲ್ಲಿ ಹಾಕ್ಬಿಟ್ರೆ ನಮಗೆ ಗ್ರಿಡ್ ಅಲ್ಲಿ ಕೊಟ್ರೆ ಸಾಕು. ಈಗ ನಮಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಆಲ್ ಓವರ್ ಇಂಡಿಯಾ ಗ್ರಿಡ್ ಇದೆ, ಅದರಿಂದ ಗ್ರಿಡ್ ಇಲ್ಲಿ ಕೊಟ್ರೆ ನಾವು ಇಲ್ಲಿ ಡ್ರಾ ಮಾಡ್ಕೋಬಹುದು. ಅದು ಸಮೇತ ಈಗಾಗಲೇ ನಾವು ಅದನ್ನ ಸ್ಟಾರ್ಟ್ ಮಾಡುವಂತ ಕ್ರಮ ತಗೊಳ್ತಾ ಇದ್ವಿ. ಬಹುಶಃ ಈ ಎಲೆಕ್ಷನ್ ಆದ್ಮೇಲೆ, ಅದಕ್ಕೆ ಮೊದಲು ಚೀಫ್ ಮಿನಿಸ್ಟರ್ ಮಾತಾಡಿದೆ, ಎಲೆಕ್ಷನ್ ಆದ್ಮೇಲೆ ಅದು ಸಮೇತ ನಾವು ಅದು ವಿತ್ ಪ್ರೈವೇಟ್ ಜಾಯಿಂಟ್ ವೆಂಚರ್ ಇರ್ಬೋದು. ಬಹುಶಃ ಇವತ್ತು ನಾಳೆ ನಾನು ಸಮೇತ ನಾನು ಮತ್ತೆ ACS ಅವ್ರ ಟೈಮ್ ತಿಳಿಸ್ತೀವಿ. ನಾವು ಅವ್ರನ್ನ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಅವ್ರಿಗೆ ಸಮೇತ ನಮ್ಮ ವಸ್ತುತೆಯನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸಗಳು ಮಾಡ್ತೀವಿ. ನಾವು ಯಾರ ಮೇಲೆ ದೋಷಾರೋಪ ಮಾಡ್ತಾ ಇಲ್ಲ, ನಾವು ನಮ್ಮ ಫ್ಯಾಕ್ಟ್ಸನ್ನು ನಿಮ್ಮ ಮೂಲಕ ಜನರಿಗೆ ಕೊಟ್ಟಿಗಳು ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲೇ ಇಲ್ಲ, ಯಾಕಂದ್ರೆ ನಾವು ಫಾರ್ಮರ್ಸ್ಗೆ 7 hours ಕೊಡ್ತಾ ಇದ್ವಿ. ಈಗ ನಮಗೆ ಸ್ವಲ್ಪ ಈ ಪ್ರಾಬ್ಲಮ್ ಬಂತಂದ್ರೆ 5 hours ಮೊನ್ನೆ ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ 5 hours ಕೊಡ್ತೀವಿ. ಅಲ್ಲಿ ಸಮೇತ ಯಾವ ಕ್ರಾಪ್ ಕಟಾವಿ ಬಂದಿದೆ, ಕಬ್ಬ ಆಗಲಿ ರೈಸ್ ಆಗಲಿ, ಅದಕ್ಕೂ ಸಮೇತ ಎಕ್ಸ್ಟ್ರಾ ನೀರು ಕೊಡಲಿಕ್ಕೆ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ತ್ರೀ ಫೇಸ್ ಕೊಡಲಿಕ್ಕೆ ನಾವು ಆದೇಶ ಕೊಟ್ಟಿದ್ದೀವಿ. ಬಹುಶಃ ಮುಂದೆ ಬರೋ ದಿವಸಗಳಲ್ಲಿ ಹೆಚ್ಚಿಗೆ ಹೊರಗಡೆಯಿಂದ ಪವರ್ನ ತೆಗೆಕೊಳ್ಳುವಂತ ಕೆಲಸ ಮಾಡ್ತೀವಿ. ಮತ್ತೆ ಕೋ ಜನರೇಷನ್ ಸಮೇತ ಈಗ ಪ್ರಾರಂಭ ಆಗ್ತದೆ. ಸುಗತ್ತೆ ಇದೆ ಜನರೇಷನ್ 600 megawatt ಹೇಳಿದೆ. Sir, before taking questions, could you please speak in English so that we all can also understand? No, I don't want to clarify. You have questions here, you have English. 24th October, this is the state government in print target. 24th October, there is a maximum demand. 13,812 megawatt. ಹೋದ ವರ್ಷದಲ್ಲಿ ಇದೇ ದಿನ ಇರ್ತಕ್ಕಂಥದ್ದು 7,647. 13,812 ಟೋಟಲ್ ಬೇಡಿಕೆ ಇರುವಂಥದ್ದು.
ಅಲ್ಲ ಮೆಗಾವಾಟ್ ಬೇಡಿಕೆ ಇಂದ ಡೇ ಇಪ್ಪತ್ನಾಲ್ಕನೇ ಅಕ್ಟೋಬರ್ 2023 ಮ್ಯಾಕ್ಸಿಮಮ್ ಡಿಮಾಂಡ್ ನಮ್ಮಲ್ಲಿ ಇರ್ತಕ್ಕಂಥದ್ದು 13,812 ಮೆಗಾವಾಟ್. ಮತ್ತು ಹೋದ ವರ್ಷದಲ್ಲಿ 24 ಅಕ್ಟೋಬರ್ 2022 ಇರ್ತಕ್ಕಂಥದ್ದು 7,647 ಮೆಗಾವಾಟ್ ಆಗಿದ್ರೆ 80% ಅದರಲ್ಲಿ ಗ್ರೋತ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಬೇರೆ ರಾಜ್ಯಗಳಲ್ಲಿ ಕೂಡ 30-40% 50% ಅಂತ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಇದು ಹೆಚ್ಚಾಗಿದೆ. ಅದೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.